ಕೆಂಪು ಕೆಂಪು. ಇವತ್ತು ಸಿಡಿಗಳು ಎಂತ ಸಿಡಿಗಳು, 12 ನವರತ್ನ ಮಂತ್ರಿಗಳು ಮುಂಬೈಗೆ ಹೋಗಿ ಸಿಡಿ ತೆಗಿಸಿಕೊಂಡು ಕೋರ್ಟ್ ಮೇಲೆ ಸ್ಟೇ ತಗೊಂಡಾರ. ರಮೇಶ್ ಜಾರಕಿಹೊಳಿ ಹೇಳ್ತಾನ, ನನಗೆ ಬಿಡ್ತೀನಿ. ಬೊಮ್ಮಾಯಿ ಅವರೇ, ನೀವು ಮುಖ್ಯಮಂತ್ರಿ, ನಿಮಗೇನಾದ್ರೂ ಅಲ್ಪ ಸ್ವಲ್ಪ ಆದರೂ ಭಯ ಭಕ್ತಿ ಇದ್ರೆ ಆ ಸಿಡಿಗಳ ಬಗ್ಗೆ ಇವತ್ತು ಸಿಬಿಐ ಎನ್ಕ್ವೈರಿ ಮಾಡಿ. ಯಾರು ಇದನ್ನು ಮಾಡಿದವ್ರು, ಯಾವ ಮಂತ್ರಿಗಳು? ಸದಾನಂದ ಗೌಡರದ್ದು ಸಿಡಿ ಇದೆ. ನಾನು ಸದಾನಂದ ಗೌಡರಿಗೆ ಕೇಳಿದೆ, ಗೌಡ್ರೆ ನಿಮ್ ಸಿಡಿ ಇದೆಯಾ? ಅವ್ರು ನಡೆದೇ ಕೆಲಸ, ಅವರು ಕೋರ್ಟ್ಗೆ ಹೋಗಿಸ್ತೀ ಅಂತ ಅವಂಡ ಇರಬಾರದು. ಮಾನ ಇಲ್ಲದ ಮೇಲೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತುಂಬಾ ಸಭೆ ದೇವರ ಸಮಾನ, ನಾನು ಹೆಚ್ಚು ಮಾತನಾಡಕ್ ಹೋಗಲ್ಲ. ಕಾರಣ ಮತ್ತು ನೀವು ರಾತ್ರಿ ಹಳ್ಳಿಗೆ ಹೋಗ್ಬೇಕಾಗತ್ತೆ. ಇವತ್ತು ಕುಮಾರಸ್ವಾಮಿ ಅವರು ಅವರಿಗೆ ಆರೋಗ್ಯ ಕೆಟ್ಟರೂ ಕೂಡ ಅವರೊಂದು ಕಡೆಯಿಂದ ನಾನೊಂದು ಕಡೆ. ಈಗ ನಾನು ಇಲ್ಲಿಂದ ಮತ್ತೆ ರಾತ್ರಿ ಖಾನಾಪುರಕ್ಕೆ ಹೋಗ್ಬೇಕು. ಖಾನಾಪುರದಲ್ಲಿ ವಸತಿ ಮಾಡಿ, ಖಾನಾಪುರದಲ್ಲಿ ಸಭೆ ಮಾಡಿ, ಕಿತ್ತೂರು ಸಭೆ ಮಾಡಿ, ಮತ್ ಪುನಃ ಬೆಂಗಳೂರಿಗೆ ಬಂದು ಮತ್ ಪುನಃ ನಾಡಿದ್ದೇನಿದೆ ಅಂದ್ರೆ ಪ್ರವಾಸ ಹೋಗ್ಬೇಕು. ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಪ್ರವಾಸ ಮಾಡ್ತಾ ಇದ್ದಾರೆ. ಯಾಕೆ ತಿರುಗ್ತಾ ಇದ್ದೀನಿ? ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಚಕುರಂಗೆ ಚಂದ್ರೋದಯನ ಚಿಂತೆ, ಯಡಿಯೂರಪ್ಪನಿಗೆ ಮೋದಿ ಚಿಂತೆ, ಸಿದ್ದರಾಮಯ್ಯನಿಗೆ ಸೋನಿಯಾ ಗಾಂಧಿ ಚಿಂತೆ, ಕುಮಾರಸ್ವಾಮಿಗೆ ರೈತರ ಚಿಂತೆ. ಆ ಚಿಂತೆ ಇಟ್ಕೊಂಡು ಇದು ನಮ್ಮ ಸಂಕಲ್ಪ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.